ಪ್ರೀತಿಯ ವೀಕ್ಷಕರೇ, ಫುಟ್ಬಾಲ್ ಜಗತ್ತಿನಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಜಗತ್ತಿನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿರುವಂತಹ ಕ್ರಿಸ್ಟಿಯಾನೋ ರೊನಾಲ್ಡೊ ಪವಿತ್ರವಾದ ಇಸ್ಲಾಂ ಧರ್ಮ ಸ್ವೀಕರಿಸಿದರ ಸತ್ಯಾಂಶವೇನು, ಅದರ ಫ್ಯಾಕ್ಟ್ ಚೆಕ್ ಏನೆಂದು ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿದ್ದೇನೆ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. محمد بن سلمان يهنئ كريستيانو رونالدو على اعتناقه للإسلام في مفاجأة هزت وسائل الإعلام وأشعلت مواقع التواصل. أعلن النجم البرتغالي كريستيانو رونالدو اعتناقه الإسلام وتلقى تهنئة خاصة من ولي العهد السعودي محمد بن سلمان. جاء هذا القرار الجريء لرونالدو بعد سنوات قضاها في المملكة العربية السعودية، حيث تأثر بالثقافة المحلية وقيم المجتمع الإسلامي. وفقاً لما ذكرته بعض المصادر، محمد بن سلمان بادر بتقديم تهنئة حارة لرونالدو معبراً عن سعادته بانضمامه للدين الإسلامي. هذا الخبر الذي تداوله الكثيرون على أنه حقيقة فتح باب النقاش حول تأثير الثقافة السعودية على اللاعبين العالميين ومدى قوة التأثير الثقافي السعودي. انتقال رونالدو إلى الإسلام يعتبر خطوة غير مسبوقة، وقد يلهم ملايين من متابعيه حول العالم للنظر إلى الإسلام بنظرة جديدة. ಪ್ರೀತಿಯ ವೀಕ್ಷಕರೇ, ನೀವು ನೋಡಿದ ಈ ವಿಡಿಯೋ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ಟ್ರೆಂಡಿಂಗ್ ಆಗ್ತಾ ಇರುವ ಈ ವಿಡಿಯೋ. ಈ ವಿಡಿಯೋದ ಸತ್ಯಾಂಶವೇನು ಎಂಬುದು ನಾವು ತಿಳಿಯೋಣ. ಮೂಲತಃ ಪೋರ್ಚುಗೀಸ್ನವರಾದ ಕ್ರಿಸ್ಟಿಯಾನೋ ರೊನಾಲ್ಡೊ ಜಾಗತಿಕವಾಗಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಒಬ್ಬ ಫುಟ್ಬಾಲ್ ತಾರೆಯಾಗಿದ್ದಾರೆ. ಕಳೆದ 3 ಋತುಗಳಿಂದ ಸೌದಿಯ ಫುಟ್ಬಾಲ್ ಪ್ರೊ ಲೀಗ್ನ ಅಲ್ ನಾಸರ್ ಕ್ಲಬ್ನ ಸದಸ್ಯರಾಗಿರುವಂತಹ ಕ್ರಿಸ್ಟಿಯಾನೋ ರೊನಾಲ್ಡೊ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಾಗ ಸಲಾಂ ಹೇಳೋದು, ಅದೇ ರೀತಿ ಇಸ್ಲಾಮಿಕ್ ಉಡುಪುಗಳನ್ನು ಧರಿಸುವುದು ಸರ್ವೇ ಸಾಧಾರಣವಾಗಿದೆ. ಇದರಡಿಯಲ್ಲಿ ಇಂತಹ ಒಂದು ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಇದು ಸತ್ಯಕ್ಕೆ ದೂರವಾದ ವಿಷಯ. ಕ್ರಿಸ್ಟಿಯಾನೋ ರೊನಾಲ್ಡೊರನ್ನು ಮುಖಚಹರೆಯಲ್ಲಿ ಹೊಂದಿಕೆ ಇರುವಂತಹ ಟಿಕ್ಟಾಕರಾದಂತಹ ಬಿಯರ್ ಅಬ್ದುಲ್ಲಾರ ವಿಡಿಯೋ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರೋದು. ಮೂಲತಃ ಇರಾಕ್ನವರಾದ ಬಿಯರ್ ಅಬ್ದುಲ್ಲಾ 2018 ಬ್ರಿಟನ್ಗೆ ತಲುಪಿದರು. ಬ್ರಿಟನ್ನ ಒಂದು ಮಸೀದಿಯಲ್ಲಿ ಕುರ್ಆನ್ ಪಠಿಸುವ ವಿಡಿಯೋವನ್ನು ಜುಲೈ 20, 2021 ಅವರು ತನ್ನ ಖಾತೆಯಲ್ಲಿ ಪೋಸ್ಟ್ ಮಾಡಿದರು. ಇದಕ್ಕೂ ಮುಂಚೆ ಹಲವು ಬಾರಿ ಇದೇ ರೀತಿಯ ಸುದ್ದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇತ್ತು. ಆದರೆ ಇದು ಸತ್ಯಕ್ಕೆ ವಿರುದ್ಧವಾದಂತಹ ಒಂದು ಸಂದೇಶವಾಗಿದೆ. ಕ್ರಿಸ್ಟಿಯಾನೋ ರೊನಾಲ್ಡರ ಮುಖಚಹರೆಯನ್ನು ಹೋಲಿಕೆ ಇರುವಂತಹ ಬಿಯರ್ ಅಬ್ದುಲ್ಲಾರ ವಿಡಿಯೋ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರೋದು. ಒಂದಂತೂ ನಾವು ಅರ್ಥ ಮಾಡಿಕೊಳ್ಳಬೇಕು, ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಎಲ್ಲ ಸಂದೇಶಗಳು ಅದು ಸತ್ಯವಾಗಿರುವುದಿಲ್ಲ. ಅದರ ಸತ್ಯಾಂಶವನ್ನು ಅರಿತು ಮಾತ್ರವೇ ನಾವು ಮುಂದಕ್ಕೆ ಅದನ್ನು ರವಾನಿಸಬೇಕು.